ಬಿಜಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಲೋಕಸಭಾ ಕ್ಷೇತ್ರದ ಬಿಜೆಪಿ ಶಕ್ತಿ ಕೇಂದ್ರ ಸಹ ಪ್ರಮುಖರ ಹಾಗೂ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ನಾನು ಕೊಟ್ಟ ಮಾತು ಇಟ್ಟ ಹೆಜ್ಜೆ ಎಂದಿಗೂ ಸುಳ್ಳಾಗುವುದಿಲ್ಲ. ನನ್ನ ಕರ್ಮಭೂಮಿ ಇದೇ ಆಗಿರುವುದರಿಂದ ಇಲ್ಲಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಸಂಸದನಾದ ಬಳಿಕ ಬಯಲುಸೀಮೆ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ತರುತ್ತೇನೆ. ಇಲ್ಲಿ ಹಿಂದೆ ಸಂಸದರಾಗಿದ್ದ ವೀರಪ್ಪ ಮೊಯ್ಲಿ ನೀರು ತರುತ್ತೇನೆ ಎಂದು ಹೇಳಿ 15 ವರ್ಷ ಹೇಳುತ್ತಿದ್ರು. ಇಂದಿನ ಬಿಜೆಪಿ ಸರ್ಕಾರ ಎತ್ತಿನ ಹೊಳೆ ಯೋಜನೆಗೆ 4,000 ಕೋಟಿ ರೂ ನೀಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬಡವರಿಗೆ ಕೊಡುವ ಸರ್ಕಾರವಾಗಿದ್ದರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುವ ಸರ್ಕಾರವಾಗಿದೆ. ಕಿಸಾನ್ ಸಮ್ಮಾನ್ ಅಡಿ ಬಿಜೆಪಿ ಸರ್ಕಾರ ರೈತರಿಗೆ 4,000 ನೀಡುತ್ತಿದ್ರೆ ಅದನ್ನ ಕಾಂಗ್ರೆಸ್ ಕಿತ್ತುಕೊಂಡಿದೆ. ಬಿಜೆಪಿ ನೀಡುತ್ತಿದ್ದ ವಿದ್ಯಾರ್ಥಿನಿ ವೇತನವನ್ನು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಂಡಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ 5 ಲಕ್ಷ ಲೀಟರ್ ಹಾಲು ಉತ್ಪಾದಿಸುತ್ತಿದ್ದು ಅದಕ್ಕಾಗಿಯೇ ಪ್ರತ್ಯೇಕ ಒಕ್ಕೂಟ ತರಲಾಯಿತು. ಆದ್ರೆ ಅದನ್ನ ರದ್ದು ಮಾಡಿದ ಕಾಂಗ್ರೆಸ್ ಸರ್ಕಾರ ಮತ್ತೆ ಕೋಲಾರಕ್ಕೆ ಒಕ್ಕೂಟವನ್ನ ನೀಡಿ ರೈತರ ಸ್ವಾಭಿಮಾನವನ್ನೇ ಕಿತ್ತುಕೊಂಡಿದೆ. ನಾನು ವೈದ್ಯಕೀಯ ಕಾಲೇಜಿಗಾಗಿ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರಿದೆ. ಅದೇ ರೀತಿ ಹಾಲು ಒಕ್ಕೂಟವನ್ನ ಕೂಡ ಮರಳಿ ತರುತ್ತೇನೆ. ಇದನ್ನ ಕಿತ್ತುಕೊಳ್ಳಲು ಈಗಿನ ಚಿಕ್ಕಬಳ್ಳಾಪುರದ ಶಾಸಕರಿಂದಲೂ ಸಹ ಆಗುವುದಿಲ್ಲ. ಸೂರ್ಯ ಚಂದ್ರರು ಇರುವುದು ಎಷ್ಟು ಸತ್ಯವೋ ಅದೇ ರೀತಿ ಹಾಲು ಒಕ್ಕೂಟವನ್ನ ಕೂಡ ಮರಳಿ ತರುತ್ತೇನೆ. ಇದನ್ನ ಕಿತ್ತುಕೊಳ್ಳಲು ಈಗಿನ ಚಿಕ್ಕಬಳ್ಳಾಪುರದ ಶಾಸಕರಿಂದಲೂ ಸಹ ಸಾಧ್ಯವಿಲ್ಲ. ಸೂರ್ಯ ಚಂದ್ರರು ಇರುವುದು ಎಷ್ಟು ಸತ್ಯವೋ ಅದೇ ರೀತಿ ಹಾಲು ಒಕ್ಕೂಟವನ್ನ ಮರಳಿ ತರುವುದು ಕೂಡ ಸತ್ಯ ಎಂದರು. ಈ ಬಾರಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ತಂದೆ ತಾಯಿಗಳ ಸಮಾನರು, ನನ್ನ ಸಹೋದರ ಸಹೋದರಿಗಳ ಸಮಾನರು, ನನ್ನ ಗೆಳೆಯರು ಅಂತೇಳಿ ಭಾವಿಸಿ ನಾನು 10 ವರ್ಷಗಳು ಕಷ್ಟಪಟ್ಟು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಮಾಡುವಂತ ಸಂದರ್ಭದಲ್ಲಿ ಎಂದೂ ಕೂಡ ನಾನು ಜಾತಿಯನ್ನ ಮಾಡಿ ಜಾತಿಯನ್ನ ನೋಡಿ ಮನೆಯನ್ನ ಹಾಕಿಯೇ ಇಲ್ಲ. ಸಾಮಾಜಿಕ ನ್ಯಾಯವನ್ನ ಅಕ್ಷರ ಸಹ ನಾನು ನೆರವೇರಿಸಿರ್ತಕ್ಕಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಯಾರಿಗಾದ್ರೂ ಅನುಮಾನ ಇದೆಯಾ? ಆ ರೀತಿ ನ್ಯಾಯಯುತವಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ, ಸುಳ್ಳೆಂದು ಹೇಳಿಲ್ಲ. ನಾನು ಕೊಟ್ಟಂತ ಮಾತು ಯಾವತ್ತೂ ಕೂಡ ಮಾತಿಗೆ ತಕ್ಕಂತೆ ನಾನು ನಡ್ಕೊಂಡಿದ್ದೇನೆ ಬಿಟ್ರೆ ಎಂದೂ ಕೂಡ ನನ್ನ ಜೀವನದಲ್ಲಿ ಸುಳ್ಳು ಹೇಳಿಲ್ಲ. ಕಾರ್ಯಕರ್ತರಿಗಿರ್ಬೋದು, ಮುಖಂಡರಿಗಿರ್ಬೋದು, ಜನಸಾಮಾನ್ಯರಿಗೆ ದುರದೃಷ್ಟ ಇವತ್ತು ನಮಗೆ ವಿಧಾನಸಭೆಯಲ್ಲಿ ಸೋಲಾಗಿದೆ, ಅನಿರೀಕ್ಷಿತವಾದಂತ ಸೋಲಾಗಿದೆ. ನಾನು ನಿರೀಕ್ಷೆ ಮಾಡಿದ್ದೆ ವಿಧಾನಸಭೆಯಲ್ಲಿ ಸೋತೋನಿ. ಇಷ್ಟು ದೊಡ್ಡ ಪಕ್ಷ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾರ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಕೂಡ ಪ್ರತಿಯೊಬ್ಬ ಭಾರತೀಯರು ಬಿಜೆಪಿಗೆ ಓಟ್ ಹಾಕಬೇಕು ಅನ್ನುವಂತ ಸಂದರ್ಭದಲ್ಲಿ ಇವತ್ತು ಈ ಪಕ್ಷ ನನಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ನನ್ನ ಉಸಿರಿರುವುದು ಬಿಜೆಪಿಯಲ್ಲಿಯೇ ಅಂತ ನನಗೆ ಪ್ರಚಾರ ಮಾಡ್ತಾ ಇದ್ದೇನೆ. ಮಾಡಿ ಭಗವಂತನ ಲೆಕ್ಕ ಇರ್ತದೆ, ಆತ್ಮಸಾಕ್ಷಿಗೆ ಅನುಗುಣವಾದ ಕೆಲಸ ಮಾಡಿದ್ದೇನೆ. ಹಾಗಾಗಿ ನನಗೆ ಹೆದರಿಕೆ ಏನೂ ಇಲ್ಲ. ಇದೇ ವೇದಿಕೆಯಲ್ಲಿ ನಾನು ಹೇಳಿದ್ದೇನೆ, ಧೈರ್ಯ ಇದ್ರೆ ಏನಾದರೂ ಮಾಡ್ಬೇಡಿ ಅಂತ. 1 ವರ್ಷ ಇದೀಗ ಸರ್ಕಾರ ಬಂದು ಏನಾದರೂ ಮಾಡ್ಲಿಕ್ಕೆ ಆಯ್ತಾ? ಏನಾದರೂ ಹೊರಗಡೆ ತಂದಿದ್ದಾರ? ಇವತ್ತು ಅಪಪ್ರಚಾರ ಚುನಾವಣೆಯಲ್ಲಿ ಮಾಡಕ್ಕೆ ಮತ್ತೆ ಪ್ರಾರಂಭ ಮಾಡಿ 23 ವಿಧಾನಸಭೆಯಲ್ಲಿ ಅಪಪ್ರಚಾರ ಮಾಡಿದ್ರು. ಈ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿರೋದಕ್ಕೆ ಮತ್ತೆ ಅಪಪ್ರಚಾರವನ್ನು ಮಾಡಲಿಕ್ಕೆ ಬಯಸಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದ್ದಾರೆ, 1 ಕಿಲೋಮೀಟರ್ ರಸ್ತೆ ಮಾಡಿಸಲಿಲ್ಲ. ಆದರೆ ಪುಣ್ಯಾತ್ಮ ಹೇಳಿದರೆ 1 ವೋಲ್ಟ್ ತಗೊಳ್ಳಿ ಜಾಸ್ತಿ ಈ ಕ್ಷೇತ್ರದಲ್ಲಿ ಅಂತ ಸವಾಲು.
ಒಂದು ಓಟ್ಗಿಂತ ಹೆಚ್ಚಿನ ಬರುತ್ತಾ ಎಷ್ಟು ಓಟ್ ಹೆಚ್ಚಿನ ಬರುತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಮಗೆ ಎಷ್ಟು ಓಟ್ ಹೆಚ್ಚು ಬರುತ್ತೆ ಅನ್ನೋದು ಅದು ನಿಮ್ಮ ಕೈಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸವಾಲು ಸ್ವೀಕಾರ ಮಾಡ್ತೀರಾ? ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ರಾಜ್ಯ ಕಾರ್ಯದರ್ಶಿ ಶ್ರೀ ಸಿ ಮುನಿರಾಜು, ಜಿಲ್ಲಾಧ್ಯಕ್ಷ ಶ್ರೀ ರಾಮಲಿಂಗಪ್ಪ, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.